ಆತ್ಮೀಯರೆ, ಎಲ್ರಿಗೂ ನಮಸ್ಕಾರ. ನಾನು ಕಳೆದ ವೀಡಿಯೋನಲ್ಲಿ ನಿಮಗೆ ಲಿಬ್ರಿ ಆಫೀಸ್ ರೈಟರ್ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೆ. ಅದರಲ್ಲಿ ನಾವು ಟೆಕ್ಸ್ಟ್ ಹಾಗೂ ಪ್ಯಾರಾಗ್ರಾಫ್ನ ಇನ್ಸರ್ಟ್ ಮಾಡೋದು ಹೇಗೆ, ಮತ್ತು ಟೆಕ್ಸ್ಟ್ ಪ್ಯಾರಾಗ್ರಾಫ್ನ ಫಾರ್ಮೆಟ್ ಮಾಡೋದು ಹೇಗೆ, ಸ್ವಲ್ಪ ಸ್ಟೈಲಿಂಗ್ ಕೊಡೋದು ಹೇಗೆ, ಅದ್ರ ಬಗ್ಗೆ ಎಲ್ಲ ನಾವು ಇನ್ಫಾರ್ಮೇಷನ್ನ ತಿಳ್ಕೊಂಡಿದ್ವಿ. ಇವತ್ತಿನ ಸೆಷನ್ನಲ್ಲಿ ನಾವು ನಿಮಗೆ ಲಿಬ್ರಿ ಆಫೀಸ್ ರೈಟರಲ್ಲಿ ಟೇಬಲ್ನ ಹೇಗೆ ಇನ್ಸರ್ಟ್ ಮಾಡೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದನ್ನು ಸೆಷನ್ನ ಸ್ಟಾರ್ಟ್ ಮಾಡೋಣ. ಈಗ ಸಿಂಪಲಾಗಿ ಈ ಥರ ಓಪನ್ ಮಾಡ್ತೀನಿ ಫೈಲು. ಇಲ್ಲಿ ನೋಡ್ತಿರ್ಬೋದು ಲಿಬ್ರಿ ಆಫೀಸ್ ರೈಟರಲ್ಲಿ ನಾನೊಂದು ನಿಮಗೋಸ್ಕರ ಒಂದು ಟೆಂಪ್ಲೇಟ್, ಒಂದು ಸ್ಯಾಂಪಲ್ ಟೇಬಲ್ನ ನಾನು ನಿಮಗೆ ಮಾಡಿದ್ದೀನಿ. ಇದೇ ಥರ ಟೇಬಲ್ನ ನಾವು ಯಾವ ರೀತಿಯಲ್ಲಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದೊಂದು ಟೇಬಲ್ ಮೂಲಕ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದೊಂದು ಟೇಬಲ್ನ ಕಲ್ತ್ಕೊಂಡ್ಬಿಟ್ರೆ ಸಾಕು ನಿಮಗೆ, ನಿಮ್ಮ ರಿಕ್ವೈರ್ಮೆಂಟ್ ತಕ್ಕ ಹಾಗೆ ನೀವು ಯಾವ ಟೇಬಲ್ ಬೇಕಾದರೂ ಹಾಕ್ಬೋದು. ಸೊ ಮೊದಲನೇದಾಗಿ ಟೇಬಲ್ ಹಾಕಬೇಕಂದ್ರೆ ನಿಮಗೆ ಬೇಕಾಗಿರೋದು ರೋಸ್ ಮತ್ತು ಕಾಲಮ್ಸ್. ನೀವು ಎಷ್ಟು ರೋಸ್ ಹಾಕ್ಬೇಕು ಅಂದ್ಕೊಂಡಿದ್ದೀರಾ, ಎಷ್ಟು ಕಾಲಮ್ಸ್ ಹಾಕ್ಬೇಕು ಅಂದ್ಕೊಂಡಿದ್ದೀರಾ, ಅದು ನಿಮ್ಮ ಗಮನದಲ್ಲಿದ್ದರೆ ಸೊ ನೀವು ಡೈರೆಕ್ಟಾಗಿ ಹಾಕ್ಬೋದು. ನನಗೆ ಇಲ್ಲಿ ನನಗೆ 5 ಕಾಲಮ್ಸ್ ಬೇಕು, 6 ರೋಸ್ ಬೇಕು. ಹಾಗೆ ಸೊ ಅದನ್ನು ರೋಸ್ ಕಾಲಮ್ಸ್ನ ಸೆಲೆಕ್ಟ್ ಮಾಡಬೇಕಂದ್ರೆ ಟೇಬಲಿಗೆ ಹೋಗಬೇಕು, ಇನ್ಸರ್ಟ್ ಟೇಬಲಿಗೆ ಹೋಗಿ ನನಗೆ ಕಾಲಮ್ಸು 5 ಬೇಕು, ರೋಸು 6 ಬೇಕು, ಹೆಡ್ಡಿಂಗ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇನ್ಸರ್ಟ್ ಅಂತ ಕೊಟ್ಟರೆ ಇಷ್ಟ ಆಯಿತು. ಇಲ್ಲಿ ನಾನು ಎಂಟ್ರಿ ಮಾಡ್ತೀನಿ, ಸೀರಿಯಲ್ ನಂಬರ್ ನೇಮ್ ಮಾರ್ಕ್ಸ್ ಅಂತ ಕೊಡ್ತೀನಿ. ಇಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ ಇಷ್ಟ ಆಯಿತು. ಈಗ ನನಗೆ ಒಂದೊಂದಾಗಿ ಕೌಂಟ್. ಈಗ ನಮಗೆ ಟೇಬಲ್ ಇನ್ಸರ್ಟ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು. ರೋಸ್ ಅಂದರೆ ಏನು, ಕಾಲಮ್ಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ದಯವಿಟ್ಟು ಗಮನದಲ್ಲಿ ಇರಬೇಕು. ಕೆಲವರಿಗೆ ಕನ್ಫ್ಯೂಷನ್ ಇರ್ಬೋದು. ಕಾಲಮ್ಸ್ ಅಂದರೆ ಇದು ಈ ಥರ ಉದ್ದಕ್ಕೆ ಇದೆಯಲ್ಲ, ಇದನ್ನು ಕಾಲಮ್ಸ್ ಅಂತಾರೆ. ಈ ಥರ ಅಡ್ಡ ಇರೋದು ರೋಸ್ ಅಂತ ಹೇಳ್ತಾರೆ. ಕೆಲವರಿಗೆ ಕನ್ಫ್ಯೂಷನ್ ಇರ್ಬೋದು. ನೀವು ಶಾರ್ಟ್ಕಟ್ಟಲ್ಲಿ ನೀವು ರೋಸ್ನ ಕಾಲಮ್ಸ್ನ ಹಾಕಬೇಕಂದ್ರೆ ಈ ರೀತಿಯಲ್ಲಿ ಮಾಡ್ಬೋದು. ಇಲ್ಲಿ ಮಾಡಿದರೆ ನೋಡಿ, ಸೊ ಈ ಮೊದಲನೇದು ಯಾವಾಗಲೂ ಇಲ್ಲಿ 2x4 ಅಂತ ಇದೆ. ಫಸ್ಟ್ ನಂಬರ್ ಬಂದು ಕಾಲಮ್ ಹೇಳುತ್ತೆ, ಅದು ಸೆಕೆಂಡ್ ನಂಬರ್ ಬಂದು 2x4 ಅಂದರೆ 2 columns 4 rows. ಈ ರೀತಿಯಲ್ಲಿ ನಾವು ಕೂಡ ನಾವು ಮಾಡ್ಬೋದು. ಇದು ಶಾರ್ಟ್ಕಟ್ ನಿಮಗೆ. ಅದಲ್ಲದೆ ನಿಮಗೆ ಒಂದು ಟೇಬಲ್ ಅಂತ ಇನ್ಸರ್ಟ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಒಂದು ಟೂಲ್ ಬಾರ್ ಅಂತ ಕಾಣಿಸುತ್ತೆ ನಿಮಗೆ. ಈ ಟೂಲ್ ಬಾರ್ನ ನಾವು ಟೇಬಲ್ ಟೂಲ್ ಬಾರ್ ಅಂತ ಹೇಳ್ತೀವಿ. ಇದೇ ರೀತಿಯಲ್ಲಿ ನಾವು ಇಲ್ಲಿ ಇದನ್ನು ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಂತಾರೆ, ಇದನ್ನು ಫಾರ್ಮೇಟಿಂಗ್ ಟೂಲ್ ಬಾರ್ ಅಂತಾರೆ, ಇದನ್ನು ಸೈಡ್ ಟೂಲ್ ಬಾರ್ ಅಂತಾರೆ. ಸೊ ಇದನ್ನು ನಿಮಗೆ ಟೋಟಲ್ಲು ಶೇಪ್ಸ್ ಟೂಲ್ ಬಾರ್ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಇದನ್ನು ಟೇಬಲ್ ಟೂಲ್ ಬಾರ್. ಸೊ ನಮಗೆ ಟೇಬಲ್ನ ಇನ್ಸರ್ಟ್ ಮಾಡಿದ ಮೇಲೆ ಟೇಬಲ್ ಫಾರ್ಮೇಟಿಂಗಿಗೆ ಇದು ಟೂಲ್ ಬಾರ್ ನಮಗೆ ಹೆಲ್ಪ್ ಆಗುತ್ತೆ. ಸೊ ಈ ಸೆಕ್ಷನ್ನ ನಾವು ಒಂದೊಂದಾಗೆ ನೋಡ್ತಾ ಹೋಗೋಣ. ಮುಖ್ಯವಾಗಿ ನಮಗೆ ಇಲ್ಲಿ ರೈಟ್ ಸೈಡ್ ಇಲ್ಲಿ ಕಾಣಿಸ್ಬೋದು ಇಲ್ಲಿ. ಸೊ ಇಲ್ಲಿ ಕೆಳಗಡೆ ಇಲ್ಲಿ ನೋಡ್ತಾ ಇದ್ದಾರೆ ಅಲ್ಲಿ. ಸೊ ಇಲ್ಲಿ ನೋಡಿ ಒಂದು ರೋ, ಇದು ರೋನ ರೋ ಒಂದು ಮೇಲೆ ಇನ್ಸರ್ಟ್ ಮಾಡಬೇಕು ಅಂದರೆ ಏನಾದರೂ ಎಕ್ಸ್ಟ್ರಾ ರೋ, ನಾನು ಇಲ್ಲಿ ಹೋಗಿ ಒಂದು ರೋನ ಎಕ್ಸ್ಟ್ರಾ ಬೋ ಇನ್ಸರ್ಟ್ ಮಾಡ್ತೀನಿ. ನೋಡಿ ಇಲ್ಲಿ ಇಲ್ಲಿ ಇನ್ಸರ್ಟ್ ಆಯಿತು ರೋ. ಸೊ ಇದನ್ನು ರೋ ಬಿಲೋ ಇನ್ಸರ್ಟ್ ಮಾಡಬೇಕಂದ್ರೆ ನಾನು ಬಿಲೋ ಇನ್ಸರ್ಟ್ ಮಾಡ್ತೀನಿ. ಈ ರೀತಿಯಲ್ಲಿ ನಾವು ಮಾಡ್ಬೋದು. ಇದನ್ನು ಲೆಫ್ಟ್ ಸೈಡ್ ಇನ್ಸರ್ಟ್ ಮಾಡಬೇಕು ಅಥವಾ ರೈಟ್ ಸೈಡ್ ಇನ್ಸರ್ಟ್ ಮಾಡಬೇಕು ಅಂದರೆ ನಾನು ಈ ಸೆಕ್ಷನ್ಗೆ ಹೋಗ್ತೀನಿ, ಈ ಸೆಕ್ಷನ್ಗೆ ಹೋಗಿ ನಾನು ರೈಟ್ ಸೈಡ್ ಒಂದು ರೋನ ಇನ್ಸರ್ಟ್ ಮಾಡ್ತೀನಿ. ಸೊ ಈ ರೀತಿಯಲ್ಲಿ ನಾನು ಇನ್ಸರ್ಟ್ ಮಾಡ್ಬೋದು. ಇಲ್ಲಿ ನಾನು ಇನ್ನೊಂದು ಸಬ್ಜೆಕ್ಟ್ ಅಂತ ಕೊಡ್ತೀನಿ, ಏನೋ ಒಂದು ಮ್ಯಾಥ್ಸ್ ಅಂತ ಕೊಡ್ತೀನಿ, ಮ್ಯಾಥ್ಸ್ ಅಂತ ಕೊಡ್ತೀನಿ. ಸೊ ಇದನ್ನು, ಸೊ ಇದು ರೋ ಮತ್ತು ಕಾಲಮ್ನ ಎಕ್ಸ್ಟ್ರಾ ಇನ್ಸರ್ಟ್ ಮಾಡಬೇಕಂದ್ರೆ ಇಲ್ಲಿ ಹೋಗಿ ಮಾಡ್ಬೋದು ಅಥವಾ ನಾವು ಈ ಟೇಬಲ್ ಸೆಕ್ಷನ್ಗೆ ಹೋಗಿನೂ ನಾವು ಇನ್ಸರ್ಟ್ ಅಂತ ಕೊಟ್ಟರೆ ನೋಡಿ ಈ ಥರ ಈ ಸೆಕ್ಷನ್ಗೆ ಹೋಗಿನೂ ಮಾಡ್ಬೋದು. ಸೊ ಇದನ್ನು, ಇದು ಒಂದು ಕಾನ್ಸೆಪ್ಟ್ ಆಯಿತು. ಈ ಸೆಕ್ಷನ್ ಆದಮೇಲೆ ನಾವು ರೋಸ್ನ ಡಿಲೀಟ್ ಮಾಡಬೇಕು ಅಂದರೆ ರೋಸ್ನ ಡಿಲೀಟ್, ನೀವು ಕರ್ಸರ್ನ ಇಲ್ಲಿ ಬಂದು ಸುಮ್ಮನೆ ಡಿಲೀಟ್ ಅಂತ ಕೊಟ್ಟರೆ ಒಂದು ರೋ ಡಿಲೀಟ್ ಆಗುತ್ತೆ. ಅದೇ ರೀತಿಯಲ್ಲಿ ಕಾಲಮ್ನ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಬೇಕಂದ್ರೂ ನಾನು ಇಲ್ಲಿ ಈ ಕಾಲಮ್ನ ಸೆಲೆಕ್ಟ್ ಮಾಡ್ತೀನಿ, ಕರ್ಸರ್ ಇಲ್ಲಿದೆ, ಕಾಲಮ್ನ ಸೆಲೆಕ್ಟ್ ಮಾಡಬೇಕಂದ್ರೂ ನಾನು ಈ ರೀತಿಯಲ್ಲಿ ಡಿಲೀಟ್ ಮಾಡ್ತೀನಿ. ಇದನ್ನು ಸ್ವಲ್ಪ ಡ್ರ್ಯಾಗ್ ಮಾಡಿ ನಮಗೆ ಸೈಜ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೇಕಂದ್ರೂ ಈ ರೀತಿಯಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಈಗ ಈ ಸೆಕ್ಷನ್ ಆಯಿತು. ನೆಕ್ಸ್ಟ್ ಬಂದು ನೋಡ್ಬೋದು, ನನಗೆ ಇವೆರಡು ಲೈನ್ಸ್ ಬೇಡ, ಇದು ಎಂಟೈರ್ ಈ ಒಂದು ಸಿಂಗಲ್ ಬಾಕ್ಸಸ್ ಏನಿದೆಯಲ್ಲ, ನೀವು ನೋಡ್ತಾ ಇದ್ದೀರಾ, ಇದನ್ನೆಲ್ಲ ಸೆಲ್ಸ್ ಅಂತ ಕರೀತಾರೆ. ನಾನು ಇದನ್ನು ಎಲ್ಲ ಸೆಲೆಕ್ಟ್ ಮಾಡಿ ಒಂದೇ ಸೆಲ್ಲಾಗಿ ಮಾಡ್ತೀನಿ. ಇದಕ್ಕೆ ಮಾಡಬೇಕಂದ್ರೆ ಇದನ್ನು ಮರ್ಜಿಂಗ್ ಅಂತ ಹೇಳ್ತಾರೆ. ಮರ್ಜಿಂಗ್ ಇಲ್ಲಿ ನಾವು ಹೋಗಿ ಸೆಲೆಕ್ಟ್ ಮಾಡೋದಾದರೆ ಇದನ್ನು ಇಲ್ಲಿ ನೋಡಿ ಮರ್ಜ್ ಸೆಲ್ ಅಂತ ಹೇಳುತ್ತದೆ. ಸೆಲೆಕ್ಟ್ ಮಾಡಿದರೆ ಸೆಂಟ್ರಿಗೆ ಬಂದು ಕೂತ್ಕೊಂತು. ಅದೇ ರೀತಿಯಲ್ಲಿ ನನಗೆ ಈ ರೆಫರೆನ್ಸಿಗೆ ಬೇಕು, ಆಗೇನು ಮಾಡಬೇಕು, ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ನಾನು, ಮತ್ತು ಮರ್ಜ್ ಸೆಲ್ ಅಂತ ಕೊಟ್ಟರೆ ಈ ರೀತಿಯಲ್ಲಿ ಸಹಾಯ ಮಾಡುತ್ತೆ ಅದು. ಮತ್ತು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ನಾನು. ಇದು ವರ್ಟಿಕಲಾಗಿ ಈ ರೀತಿಯಲ್ಲಿ ಸೆಲೆಕ್ಟ್ ಮಾಡ್ತೀನಿ, ಮತ್ತು ಮರ್ಜ್ ಈ ರೀತಿಯಲ್ಲಿ ಆಯಿತು. ಸೊ ಮತ್ತೆ ಆಲ್ಮೋಸ್ಟ್ ಇದೇ ಥರ ಇದೆಯಾ. ಸೊ ಇಲ್ಲಿ ನಾನು ನಿಮಗೆ 1 2 1
ಟೂ ತ್ರೀ ಫೋರ್ ಫೈವ್ ಈ ರೀತಿಯಲ್ಲ ಆಯಿತು. ಮತ್ತು ಎ ಬಿ ಸಿ ಡಿ ಇ ಇಷ್ಟ ಆಯಿತು. ಮತ್ತು ನಾನು ನಿಮಗೆ ಇಲ್ಲಿ ಮಾರ್ಕ್ಸು ಮತ್ತು ಗ್ರೇಡ್ ಕೊಡಬೇಕಂದ್ರೆ ನಾವು ಇಲ್ಲಿ ಇದನ್ನು ಈಗ ನಾವು ಈ ಸೆಲ್ನ ನಾವಾಗ ಮರ್ಜ್ ಮಾಡಿದ್ವಿ. ಇಲ್ಲಿ ಬಂದು ನಾವು ಸೆಲ್ನ ಸ್ಪ್ಲಿಟ್ ಮಾಡಬೇಕಾಗುತ್ತೆ. ಸ್ಪ್ಲಿಟ್ ಮಾಡಬೇಕಂದಾಗ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಸ್ಪ್ಲಿಟ್ ಅಂತ ಇಲ್ಲಿದೆಯಲ್ಲ ಸ್ಪ್ಲಿಟ್ ಸೆಲ್ ಅಂತ ಕೊಟ್ಟರೆ ಕೇಳುತ್ತೆ. ಹಾರಿಜಾಂಟಲ್ ವರ್ಟಿಕಲ್, ಹಾರಿಜಾಂಟಲಿ ಅಂದರೆ ಅಡ್ಡ, ವರ್ಟಿಕಲಿ ಅಂದರೆ ಉದ್ದ. ಸೊ ನಮಗೆ ವರ್ಟಿಕಲಿ ನಾವು ಮಾಡಬೇಕು. ಇಲ್ಲಿ ಟೂ ಸಾಕು, ಒಂದು ಸೆಲ್ಲಲ್ಲಿ ಎರಡು ಭಾಗ ಮಾಡಬೇಕು. ನಾವು ಓಕೆ ಅಂತ ಕೊಟ್ಟರೆ ಓಕೆ ಆಗುತ್ತೆ. ನಾನು ಎಂಟೈರ್ ಈ ಎಲ್ಲ ಸೆಲ್ಸ್ನ ಸೆಲೆಕ್ಟ್ ಮಾಡಿದರೆ ಮತ್ತು ಸ್ಪ್ಲಿಟ್ ಅಂತ ನಾನು ಕೊಡ್ತೀನಿ ವರ್ಟಿಕಲಿ. ಇದೇ ರೀತಿಯಲ್ಲಿ ನಾನು ಇಲ್ಲಿ ಕೂಡ ನಾನು ಸ್ಪ್ಲಿಟ್ ಸೆಲ್ಸ್ ಅಂತ ಕೊಟ್ಟು ವರ್ಟಿಕಲಿ ನೋಡಿ ಈ ರೀತಿಯಲ್ಲಿ ನಾನು ಸ್ಪ್ಲಿಟ್ ಸೆಲ್ಸನ್ನು ಮಾಡ್ಬೋದು. ಇಲ್ಲಿ ಮಾರ್ಕ್ಸು ಇದನ್ನು ಕಾಪಿ ಪೇಸ್ಟ್ ನಾನು ಮಾಡ್ತೀನಿ. ಕಂಟ್ರೋಲ್ ವಿ, ಕಂಟ್ರೋಲ್ ಸಿ, ಕಂಟ್ರೋಲ್ ವಿ. ಇದನ್ನು ಸ್ವಲ್ಪ ದೊಡ್ಡದು ಹಿಂಗೆ ಎಳಿತೀನಿ, ಸೆಟ್ ಆಗುತ್ತೆ ಅಷ್ಟೆ. ಈ ರೀತಿಯಲ್ಲಿ ಇದನ್ನು ನಾನು ಸೆಂಟ್ರಲ್ ಲೈನ್ ಮಾಡಬೇಕಾ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೆಂಟ್ರಲ್ ಲೈನ್ ಮಾಡಿದರೆ ಸೆಂಟ್ರಲ್ ಬರುತ್ತೆ. ಇದನ್ನು ಬೋಲ್ಡ್ ಅಂತ ಮಾಡಿದರೆ ಬೋಲ್ಡ್ ಕೂಡ ಆಗುತ್ತೆ. ಸೊ ಈ ರೀತಿಯಲ್ಲಿ ಮಾಡ್ಬೋದು. ಸೊ ನೀವು ಇಲ್ಲಿ ಗಮನಿಸಿರ್ಬೋದು ಒಂದು ಚಿಕ್ಕ ಮಿಸ್ಟೇಕ್ ಆಗಿದೆ, ಇಲ್ಲಿ ಇಲ್ಲಿ ಒನ್ ಈ ರೆಫರೆನ್ಸಿಗೆ ಇಲ್ಲ. ಸೊ ಅದಕ್ಕೆ ಇದನ್ನು ನಾನು ಕೆಳಗಡೆ ತರಬೇಕು. ಆಗ ಏನು ಮಾಡ್ತೀನಿ ನಾನು ಇವೆರಡನ್ನು ನಾನು ಡಿಲೀಟ್ ಮಾಡ್ತೀನಿ. ಮತ್ತು ಇವೆರಡನ್ನು ಕಂಪ್ಲೀಟಾಗಿ ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತೀನಿ ಮತ್ತು ನಾನು ಮರ್ಜ್ ಮಾಡ್ತೀನಿ ನೋಡಿ. ಈ ರೀತಿಯಲ್ಲಿ ಮರ್ಜ್ ಮಾಡ್ಬೋದು, ಮರ್ಜ್ ಮಾಡಿದೆ. ಸೊ ಮರ್ಜ್ ಮಾಡಿ ಇವಾಗ ಆಲ್ಮೋಸ್ಟ್ ಈಗ ನಮ್ಮದು ಒಂದು ಟೇಬಲ್ಲು ರೆಡಿ ಆಯಿತು. ಟೇಬಲ್ ಆದಮೇಲೆ ಈ ಟೇಬಲ್ ಆದಮೇಲೆ ಇಲ್ಲಿ ಇದೇನು ಗೊತ್ತಾ, ಟೆಕ್ಸ್ಟ್ ಒಂದು ಬಾಕ್ಸಲ್ಲಿ ಮರ್ಜ್ ಮಾಡಿರ್ತಾರೆ. ಮರ್ಜ್ ಆದಮೇಲೆ ಒಂದು ಸೆಂಟ್ರಿಗೆ ತರಬೇಕು. ಇದನ್ನು ನಾನು ಇಲ್ಲಿ ಕೆಳಗಡೆ ತರ್ತೀನಿ ನೋಡಿ ನೋಡಿ. ಈ ಥರ ಸೆಂಟ್ರಿಗೆ ಒಂದು ಬಾಕ್ಸಿಗೆ ನೀಟಾಗಿ ಇದೇನು ಗೊತ್ತಾ, ಒಂದು ಟೇಬಲ್ನ ಚೆನ್ನಾಗಿ ಕಾಣಿಸ್ಲಿಕ್ಕೆ ಇನ್ನೂ ಒಂದು ನೀಟ್ನೆಸ್ ಆಗಿ ಬರಲಿಕ್ಕೆ ಇದನ್ನು ನಮಗೆ ಸಹಾಯ ಮಾಡುತ್ತೆ. ಇದ್ರ ಪಕ್ಕ ಇಲ್ಲಿ ಕಲರ್ ಏನು ನೋಡ್ತಾ ಇರ್ಬೋದು ಅಲ್ವಾ, ಇದು ನಮಗೆ ಸೆಲೆಕ್ಟ್ ಮಾಡಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ ಕಲರ್ ಮಾಡಲಿಕ್ಕೆ. ನಾನು ಇದನ್ನು ಈ ಟೇಬಲ್ನ ಸೆಲೆಕ್ಟ್ ಮಾಡ್ತೀನಿ ಇವಾಗ. ನಾನು ಈಗ ಈ ಕಲರ್ ಕೊಡ್ತೀನಿ, ಅದೊಂದು ಲೈಟ್ ಶೇಡ್ ಕೊಡ್ತೀನಿ. ಈ ಥರ ಕಲರ್ಸು, ಈ ಥರ ಕಲರ್ ಕೊಟ್ಟು ಆಯ್ತಲ್ವ. ಈ ರೀತಿಯಲ್ಲಿ ಒಂದು ಟೇಬಲ್ಲು ರೆಡಿ ಆಯಿತು. ಇಲ್ಲಿ ನೋಡಿ ಈ ರೀತಿಯಲ್ಲಿ ನಮಗೆ ಈ ಸೆಲ್ ಅಂತ ಮಾಡ್ಬೋದು. ಈ ಸೆಕ್ಷನ್ ಪಕ್ಕ ಬಂದರೆ ನಿಮಗೆ ಇಲ್ಲಿ ಇದು ಬಾರ್ಡರ್ಸು, ಇದೆಲ್ಲ ಬಾರ್ಡರ್ಸಿಗೆ ಸ್ಟೈಲ್ ಕೊಡಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ ಔಟರ್ ಬಾರ್ಡರ್ಸು. ಸೊ ಇದು ಬಂದು ನಿಮಗೆ ಟೇಬಲ್ಸಲ್ಲೇ ತುಂಬ ವೆರೈಟೀಸು. ಇದು ಡಿಫಾಲ್ಟ್ ಟೇಬಲ್ಸ್, ಈ ಥರ ಸೆಲೆಕ್ಟ್ ಮಾಡಿದರೆ ನಿಮಗೆ ಒಂದು ಕಲರ್ ಅಂತ ಬಂದುಬಿಡುತ್ತೆ. ನಿಮಗೆ ನಿಮಗೆ ಬೇಕಾಗಿದ್ದಲ್ಲಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಕೋಬೋದು. ಇದು ಫೈನಾನ್ಷಿಯಲ್ ಟೇಬಲ್ಸ್ ಏನಾದರೂ ಮಾಡ್ತಾ ಇದ್ದಾರೆ ಅಂದರೆ ಅದು ನಿಮಗೆ ಸಹಾಯ ಮಾಡುತ್ತೆ. ಅದು ಬಿಟ್ಟು ನಿಮಗೆ ಪಕ್ಕ ಇಲ್ಲಿ ಬಂದರೆ ಇದು ಬಾರ್ಡರ್, ಇದು ಸೆಲ್ಲಿಗ್ ಕಲರಿಂಗು. ಇದೇನು ನಾವು ಏನಿದೆಯಲ್ಲ ಈ ಸೆಲ್ಸು, ಈ ಸೆಲ್ಲಿಗೆ ಕಲರಿಂಗ್ ಮಾಡೋದು. ಇದು ಬಂದು ನಿಮಗೆ ಬಾರ್ಡ್ರಿಗೆ, ನಾವು ಏನು ಬಾರ್ಡರ್ಸ್ ಅಂತಿದೆ ಅಲ್ವಾ, ಒಂದು ಟೇಬಲ್ ಅಂತ ಹಾಕಿದ್ಮೇಲೆ ಆ ಟೇಬಲಿಗೆ ಏನಾದರೂ ಬಾರ್ಡರ್ ಅಂತ ಹೇಳಿದರೆ ಮಾಡ್ಬೋದು. ಸೊ ಅದ್ರ ಪಕ್ಕ ಇಲ್ಲೊಂದು ಗಮನಿಸ್ಬೋದು ನೀವು, ಈ ಸೆಕ್ಷನ್ ಏನಿದೆ ಅಲ್ವಾ, ಇದೆಲ್ಲ ನಮಗೆ ಒಂದು ಟೇಬಲ್ ಹಾಕಿದ ಮೇಲೆ, ಫಾರ್ ಎಕ್ಸಾಂಪಲ್ ಇದೇನಿದೆ ಗೊತ್ತಾ, ಕರೆನ್ಸಿ ಅಂತ ಹೇಳ್ತಾರೆ. ಇಲ್ಲಿ ನಂಬರ್ಸ್ ಇದೆ, ಟೂ ತ್ರೀ ಫೋರ್, ಇದು ಸಿಂಪಲ್ ನಂಬರು. ಬಟ್ ಮಾರ್ಕ್ಸು ಫಾರ್ ಎಕ್ಸಾಂಪಲ್, ಇನ್ನೊಂದು ನಾನು ಚಿಕ್ಕ ಟೇಬಲ್ ಹಾಕಿ ತೋರಿಸ್ತೀನಿ ನಿಮಗೆ. ಒಂದು ಸಿಂಪಲ್ ಒಂದು ಇಲ್ಲಿ ಒಂದು ಹಾಕಿದ ತೋರಿಸ್ತೀನಿ, ಒಂದು ಟೂ ಕ್ರಾಸ್ ಟೂ ಇಷ್ಟು ಹಾಕಿ ನಾನು ತೋರಿಸ್ತೀನಿ. ಒಂದು ಕರೆನ್ಸಿ, ಕರೆನ್ಸಿ ಅಂತ ಕೊಡ್ತೀನಿ ನಾನಿಲ್ಲಿ. ಒನ್ನು ಟೂ, ಒನ್ ರುಪಿ ಟೂ ರುಪಿ ಅಂತ ಇದ್ದರೆ ನೋಡಿ ಗೊತ್ತಾಗುತ್ತಾ, ಐಡೆಂಟಿಫೈ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಇದ್ರದ್ದು ಪರ್ಸೆಂಟೇಜ್ ಏನಾದರೂ ನೋಡಬೇಕಂದ್ರೆ 1%, 2%, ಈ ರೀತಿಯಲ್ಲಿ ನಮಗೆ ಸಹಾಯ ಮಾಡುತ್ತೆ. ಇದನ್ನು ಕ್ಲಿಕ್ ಮಾಡಿದರೆ ನೋಡಿದ್ರ. ಮತ್ತು ಈ ಸೆಕ್ಷನ್ ಬಂದು ಇದು ಡೆಸಿಮಲ್ ಪ್ಲೇಸ್, ಇದು ಎಷ್ಟು ಡೆಸಿಮಲ್, 1.2 ಅಂತ ಕೊಟ್ಟರೆ ಡೆಸಿಮಲ್ ಪ್ಲೇಸ್ ಅಂತ ಆಗುತ್ತೆ. ಸೊ ಇದು ಬಿಟ್ಟು ನಿಮಗೆ ಇಲ್ಲಿ ನಾವು ಸಮ್ಮು ಕೂಡ ಮಾಡ್ಬೋದು. ನಾವು ಏನಾದರೂ ಸಮ್ಮು, ಈ ಸೆಕ್ಷನ್ ಏನಿದೆ ಅಲ್ವಾ ಇದೆಲ್ಲ ಮ್ಯಾಥಮೆಟಿಕಲ್, ಇದು ಸಮ್ ಮಾಡ್ಬೋದು. ಇದು ಫಂಕ್ಷನ್ಸ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತೀನಿ, ಇಲ್ಲಿ ನೋಡ್ತಿದ್ದೀರಲ್ವಾ ನೋಡಿ, ಇಷ್ಟೆಲ್ಲ ಮಾಡ್ಬೋದು. ಇದೆಲ್ಲ ಕಂಪ್ಲೀಟ್ ಮ್ಯಾಥಮೆಟಿಕಲ್ ಆಪ್ರೇಷನ್ಸು. ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ನಾವು ಯಾವಾಗ ಲಿಬ್ರೆ ಆಫೀಸ್ ಕ್ಯಾಲ್ಸಿ ಅಥವಾ ಸ್ಪ್ರೆಡ್ಶೀಟ್ ಅಂತ ಹೇಳ್ತಾರೆ ಅದನ್ನು ಸ್ಟಾರ್ಟ್ ಮಾಡ್ತೀವಲ್ವಾ, ಅದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಮುಖ್ಯವಾಗಿ ನಾವು ಅದರಲ್ಲಿ ಕಲ್ತ್ಕೊಳ್ಳೋದೇ ಈ ಸೆಕ್ಷನ್ನು. ಸೊ ಅದರ ತುಂಬ ಡೆಪ್ತಾಗಿ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಬಟ್ ಸದ್ಯಕ್ಕೆ ನಮಗೆ ಈ ಸೆಷನ್ನಲ್ಲಿ ನೀವು ತಿಳ್ಕೊಬೇಕಾಗಿರೋದು ಒಂದು ಟೇಬಲ್ನ ಹಾಕೋದು ಹೇಗೆ,
ಒಂದು ಟೇಬಲಲ್ಲಿ ರೋಸ್ ಮತ್ತು ಕಾಲಮ್ಸ್ನ ಹೇಗೆ ಗುರುತಿಸೋದು ನಿಮಗೆ. ಮತ್ತೆ ಹೇಳ್ತಿದ್ದೆ ನಾನು, ಕಾಲಮ್ಸ್ ಅಂದರೆ ಉದ್ದ ಇರೋದು, ರೋಸ್ ಅಂದರೆ ಈ ಥರ ಅಡ್ಡ ಇರೋದು. ನಿಮ್ಮ ಅವಶ್ಯಕತೆ ತಕ್ಕ ಹಾಗೆ ನಿಮಗೆ ಎಷ್ಟು ಎಷ್ಟು ರೋಸ್ ಬೇಕು ಅಷ್ಟು ಕಾಲಮ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಏನು ಬೇಕಾದರೂ ಹಾಕ್ಕೊಳ್ಬೋದು. ಆ ರೀತಿಯಲ್ಲಿ ಸಹಾಯ ಮಾಡುತ್ತೆ ನಿಮಗೆ ಈ ಟೇಬಲ್ ಅನ್ನೋದು. ಒಂದು ತುಂಬ ಪ್ರೈಮ್ ಟೂಲ್ ಅಂತಲೇ ಹೇಳ್ಬೋದು. ಇದೊಂದು ಟೇಬಲ್ ರೆಡಿ ಆಗಿದೆ, ಆಲ್ಮೋಸ್ಟ್ ಸಿಮಿಲರ್ ಇದೆ ಅಲ್ವಾ ಈ ಟೇಬಲ್ಲು, ಈ ಟೇಬಲ್ಲು ಇದೇ ಥರ. ನೀವು ಒಂದು ಸಲ ಪ್ರಾಕ್ಟೀಸ್ ಮಾಡಿದ ಮೇಲೆ ನಿಮಗೆ ಒಂದು ಐಡಿಯಾ ಅಂತ ಬರುತ್ತೆ. ಸೊ ಟೇಬಲಲ್ಲಿ ಇಷ್ಟು ತಿಳ್ಕೊಂಡಿದ್ರೆ ಸಾಕಂತ ನಾನು ಅನ್ಕೊತೀನಿ. ಸೊ ಮತ್ತು ಡಿಲೀಟ್ ಮಾಡಬೇಕು, ರೋಸ್ನ ಡಿಲೀಟ್ ಮಾಡಬೇಕು, ಕಾಲಮ್ಸ್ನ ಡಿಲೀಟ್ ಮಾಡಬೇಕಂದ್ರೆ ನಿಮಗೆ ಇಲ್ಲಿ ಶಾರ್ಟ್ಕಟ್ಟು ಸಿಗುತ್ತೆ. ಮತ್ತು ನೀವು ಇಲ್ಲಿ ಹೋಗಿ ಟೂಲ್ಸ್ ಸೆಕ್ಷನಲ್ಲಿ ಹೋಗಿಯೂ ಸೆಲೆಕ್ಟ್ ಮಾಡಿ ನೀವು ಡಿಲೀಟನ್ನು ಮಾಡ್ಬೋದು. ಅದು ಬಿಟ್ಟು ಏನಾದರೂ ನಿಮಗೆ ಎಕ್ಸ್ಟ್ರಾ ಮಾಹಿತಿ ಬೇಕಾಗಿದ್ದಲ್ಲಿ ನಿಮ್ಮ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ, ನಾವು ಖಂಡಿತ ನಿಮಗೆ ಮಾಹಿತಿಯನ್ನು ತಲುಪಿಸ್ತೀವಿ. ನಾವು ಮುಂದಿನ ಸೆಕ್ಷನ್ನಲ್ಲಿ, ಇವತ್ತು ಟೇಬಲ್ ಆಯಿತು, ಕಳೆದ ವೀಡಿಯೋನಲ್ಲಿ ಎಲ್ಲ ನಾವು ಟೆಕ್ಸ್ಟ್ನ ಇನ್ಸರ್ಟ್ ಮಾಡಿದ್ವಿ, ಇವತ್ತಿನ ಸೆಕ್ಷನಲ್ಲಿ ನಾವು ಟೇಬಲ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ನಾವು ಮುಂದಿನ ಸೆಕ್ಷನ್ನಲ್ಲಿ, ಮುಂದಿನ ಸೆಷನ್ನಲ್ಲಿ ನಾವು ಇಮೇಜನ್ನು ಇನ್ಸರ್ಟ್ ಮಾಡೋದು ಹೇಗೆ ನೀವು ನೋಡಿರ್ಬೋದು. ಒಂದು ಸ್ಟೋರಿ ಬುಕ್ಸಲ್ಲಿ ಇಮೇಜಸ್ ಇರುತ್ತೆ, ಪಕ್ಕದಲ್ಲಿ ಟೆಕ್ಸ್ಟ್ ಇರುತ್ತೆ, ಆ ಥರ ಒಂದು ಸ್ಟೋರಿನ ಕ್ರಿಯೇಟ್ ಮಾಡೋದು ಹೇಗೆ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಲ್ಲೇವರೆಗೂ ಈ ಹೇಳ್ಕೊಟ್ಟಿರೋ ಕಾನ್ಸೆಪ್ಟ್ಸ್ನ ದಯವಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಇರಿ. ನೀವು ಪ್ರಾಕ್ಟೀಸ್ ಅಂತ ಮಾಡಿದಾಗ ನಿಮಗೆ ಒಂದು ಕಾನ್ಫಿಡೆನ್ಸ್ ಅಂತ ಬರುತ್ತೆ. ಈ ಟೇಬಲ್ ಟೂಲ್ಸಲ್ಲಿ ಇನ್ನೇನೇನಿದೆ ನೀವು ಪರ್ಸ್ನಲಾಗಿ ಎಕ್ಸ್ಪ್ಲೋರ್ ಮಾಡಿ ತಿಳ್ಕೊಳ್ಳಿ ಅಲ್ಲೇವರೆಗೂ. ಆ್ಯಂಡ್ ಮುಖ್ಯವಾಗಿ ಏನೇ ನೀವು ಏನೇ ಮಾಡಲಿ ಫೈಲ್ನ, ದಯವಿಟ್ಟು ಫೈಲ್ನ ಸೇವ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವೇನಾದರೂ ಇಲ್ಲಿ ಹೋಗಿ ಸೇವ್ ಮಾಡ್ಬೋದು, ಅಥವಾ ಕಂಟ್ರೋಲ್ ಎಸ್ ಅಂತ ಆದರೂ ಕೊಡ್ಬೋದು, ಅಥವಾ ಇಲ್ಲಿ ಹೋಗಿ ಸೇವ್ ಅಂತ ಆದರೂ ಕೊಡ್ಬೋದು. ನೀವು ಫೈಲ್ನ ಸೇವ್ ಮಾಡಿಲ್ಲ ಅಂದರೆ ನೀವು ಏನೇ ಮಾಡಿದರೂ ಈ ಫೈಲು ಉಳಿಯಲ್ಲ, ಇದು ಈ ಕಂಪ್ಲೀಟ್ ಡೇಟಾ ವ್ಯಾನಿಷ್ ಆಗುತ್ತೆ. ನಾನು ಈ ಕ್ಲೋಸ್ ಮಾಡ್ತೀನಿ ಇವಾಗ. ಮತ್ತು ಇಲ್ಲಿ ಓಪನ್ ಮಾಡಿದರೆ ನೋಡಿ ಇದೆ ಅಲ್ವಾ, ಈ ರೀತಿಯಲ್ಲಿ ನೋಡಿ ಆಲ್ಮೋಸ್ಟ್ ಎಲ್ಲ ಡೇಟಾ ಇದೆ ಅಲ್ವಾ. ಈ ರೀತಿಯಲ್ಲಿ ಸಹಾಯ ಮಾಡುತ್ತೆ. ಇಲ್ಲಾಂದರೆ ನೀವು ಇನ್ ಕೇಸ್ ಫೈಲ್ನ ಸೇವ್ ಮಾಡಿಲ್ಲ ಅಂದರೆ ಡೇಟಾ ಎಲ್ಲ ಮ್ಯಾನೇಜ್ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಫೈಲ್ಸ್ನ ಸೇವ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಮುಂದಿನ ಸೆಷನ್ನಲ್ಲಿ ನಾವು ಇಮೇಜಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ತಾಯಿರಿ. ಥ್ಯಾಂಕ್ ಯು.